bringing greetings to all of you in the precious name of our Lord and Savior Jesus Christ. ನಮ್ಮ ರಕ್ಷಕನು ಒಡೆಯನು ಆಗಿರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. What a joy to come together once again to worship our God and listen his word. ಆತನ ವಾಕ್ಯವನ್ನು ಕೇಳಲು ಆತನನ್ನು ಆರಾಧಿಸಲು ನಾವೆಲ್ಲರೂ ಕೂಡಿ ಬಂದಿರುವುದು ಎಷ್ಟು ಒಳ್ಳೆಯದಾಗಿದೆ ಅಲ್ಲವೇ. You know, week after week God is speaking and feeding us actually. ವಾರಗಳಿಂದ ವಾರಕ್ಕೆ ದೇವರು ನಮ್ಮೊಂದಿಗೆ ಮಾತನಾಡುತ್ತಿದ್ದಾನೆ, ನಮ್ಮನ್ನು ಪೋಷಿಸುತ್ತಾ ಇದ್ದಾನೆ. You know, if sometime when eat food you feel like tomorrow I should not eat food akelu sari naavu ee dina tindanta aahara mundina dina adana tinbardembudagi handkolteve but it doesn't happens aadre adu agagodilla when next day comes you again you feel hungry ಮುಂದಿನ ದಿನ ಬರುವಾಗ ಮತ್ತೆ ನಿಮಗೆ ಹಸಿವಾಗ್ತದೆ. And if you don't eat you feel weak. ನೀವು ತಿನ್ನದೆ ಹೋದ್ರೆ ನಿಜವಾಗ್ಲೂ ಬಲಹೀನರಾಗ್ತೀರಿ. You know, the same thing applied even for our spiritual life. ಅದೇ ರೀತಿಯಾಗಿ ನಮ್ಮ ಆತ್ಮಿಕ ವಿಷಯದಲ್ಲೂ ಕೂಡ ಹಾಗೆ. The more and more that we hear God's word, our spirit man is fed. ನಾವು ಎಷ್ಟು ಎಷ್ಟು ಹೆಚ್ಚಾಗಿ ದೇವರ ವಾಕ್ಯವನ್ನು ಕೇಳುತ್ತೀವಿಯೋ ನಮ್ಮ ಆಂತರಿಕ ಪುರುಷನು ಅಷ್ಟು ಬಲವನ್ನು ಹೊಂದಿಕೊಳ್ಳುತ್ತಾನೆ. That's the reason we are not tired of preaching God's word again and again to you. ಅದಕ್ಕಾಗಿಯೇ ನಾವು ಕೂಡ ದೇವರ ವಾಕ್ಯವನ್ನು ಪದೇ ಪದೇ ನಿಮಗೆ ಬೋಧಿಸುವುದರಲ್ಲಿ ಬೇಸರಗೊಳ್ಳುವುದಿಲ್ಲ. And I hope you also not tired of listening God's word because that is the food for our inner man. ಹಾಗೆ ನೀವು ಕೂಡ ಈ ವಾಕ್ಯವನ್ನು ಕೇಳಿ ಕೇಳಿ ಬೇಸರವಾಗುವುದಿಲ್ಲ, ಅದು ನಿಮ್ಮ ಆತ್ಮಿಕಕ್ಕೆ ಆಹಾರವಾಗಿದೆ ಎಂಬುದಾಗಿ ನಾನು ನಿರೀಕ್ಷಿಸುತ್ತೇನೆ. So whenever you feel not really hunger for the word of God, that means something is wrong in our life. ನೀವು ಎಂದಾದರೂ ಆತ್ಮಿಕವಾಗಿ ನಿಮಗೆ ದೇವರ ವಾಕ್ಯಕ್ಕಾಗಿ ಹಸಿವೆ ಇಲ್ಲದೆ ಇದ್ದರೆ ಅದು ಆತ್ಮಿಕವಾಗಿ ನಿಮಗೇನು ನಿಮ್ಮಲ್ಲಿ ಸಮಸ್ಯೆ ಇದೆ ಎಂದು. ಬಿಕಾಸ್ ದ ಮೋರ್ ಅಂಡ್ ಮೋರ್ ವಿ ಅಂಡರ್ಸ್ಟ್ಯಾಂಡ್ ದ ವರ್ಡ್ ಆಫ್ ಗಾಡ್ ವಿರ್ ಸ್ಪಿರಿಟ್ ಮ್ಯಾನ್ ವಿಲ್ crave for more. ನಾವು ಎಷ್ಟು ಹೆಚ್ಚಾಗಿ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾ ಹೋಗುತ್ತೀವಿಯೋ ನಮ್ಮ ಆತ್ಮಿಕ ಮನುಷ್ಯನು ಅಷ್ಟು ಹೆಚ್ಚಾಗಿ ದೇವರ ವಾಕ್ಯಕ್ಕಾಗಿ ಹಸಿವೆಗೊಳ್ಳುತ್ತಾನೆ. That's one of the good sign for us to watch. ಅದಕ್ಕಾಗಿಯೇ ಅದು ನಮಗೊಂದು ಒಳ್ಳೆ ಸೂಚನೆ ಆಗಿದೆ ದೇವರ ವಾಕ್ಯವನ್ನು ಕೇಳಲು. Today I want to talk to you about the blood. ಇವತ್ತು ನಾನು ರಕ್ತವನ್ನ ಕುರಿತು ನಿಮ್ಮೊಂದಿಗೆ ಮಾತಾಡಲಿದ್ದೇನೆ. The blood of Lord Jesus Christ. ಕರ್ತನಾಗಿರುವಂತ ಯೇಸು ಕ್ರಿಸ್ತನ ರಕ್ತವು. You know, when we talk about blood, ನಾವು ರಕ್ತವನ್ನ ಕುರಿತು ಮಾತಾಡುವಾಗ, we all know there are few things about blood. ನಮಗೆ ಕೆಲವು ವಿಷಯಗಳು ಗೊತ್ತಿದೆ ರಕ್ತವನ್ನ ಕುರಿತು. And normally, generally, everybody knows there's a life in the blood. ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿದೆ ರಕ್ತದಲ್ಲಿ ಜೀವವಿದೆ ಎಂದು. If we go little deeper, ಇನ್ನು ಆಳವಾಗಿ ನಾವು ಹೋಗುವುದಾದ್ರೆ, and we know there's a different groups in the blood. ಹಾಗೆ ರಕ್ತದಲ್ಲಿ ಬೇರೆ ವಿಧವಾಗಿರುವಂತ ಗುಂಪುಗಳಿವೆ. That's what when you go to the doctor, the first thing they will ask, what's your blood group? ಅದಕ್ಕೆ ನಾವು ಡಾಕ್ಟರ್ ಬಳಿಗೆ ಹೋಗುವಾಗ ಅವರು ಕೇಳ್ತಾರೆ ನಿಮ್ಮ ನೀವು ಯಾವ ರಕ್ತದ ಗುಂಪನ್ನ ಹೊಂದಿದ್ದೀರಾ ಎಂದು. So many groups in the blood. ಹಾಗೆ ರಕ್ತದಲ್ಲಿ ಅನೇಕ ಗ್ರೂಪ್ಗಳಿವೆ. You know, we can donate the blood. ನಾವು ರಕ್ತವನ್ನು ದಾನವು ಕೂಡ ಮಾಡಬಹುದು. The blood sometime gets spoiled. ಕೆಲವು ಸಾರಿ ರಕ್ತವು ಹಾಳಾಗಿ ಹೋಗ್ತದೆ. Blood, they say blood clot. ಹಾಗೆ ರಕ್ತವು ಹೆಪ್ಪು ಕಟ್ಟುತ್ತದೆ. I know these are the things we know about the blood. ಈ ವಿಷಯಗಳು ನಮಗೆ ರಕ್ತವನ್ನ ಕುರಿತು ತಿಳಿದಿದೆ. This is what we understood from science and medical. ಹಾಗೆ ನಾವು ವೈದ್ಯಕೀಯ ರಂಗದಲ್ಲಿ ಇಂತಹ ವಿಷಯಗಳನ್ನೇ ನಾವು ಅರ್ಥ ಮಾಡಿಕೊಂಡಿದ್ದೇವೆ. But I want to tell you something. ಆದ್ರೆ ಇನ್ನು ನಾನು ಇನ್ನೊಂದು ವಿಷಯವನ್ನು ನಿಮಗೆ ಹೇಳಬೇಕೆಂಬುದಾಗಿ ಇದೆ. And this nobody found. ಆದ್ರೆ ಇದು ಯಾರು ಕೂಡ ಕಂಡುಕೊಂಡಿಲ್ಲ. But only the holy Bible reveals this. ಆದ್ರೆ ಪರಿಶುದ್ಧ ಬೈಬಲ್ ಮಾತ್ರ ಇದನ್ನ ಪ್ರಕಟಿಸಿದೆ. The blood not only has a life. ರಕ್ತಕ್ಕೆ ಜೀವವು ಮಾತ್ರವೇ ಇಲ್ಲ. Blood not only has a groups. ರಕ್ತಕ್ಕೆ ತನ್ನದೇ ಆದ ಒಂದು ಗುಂಪು ಮಾತ್ರವೇ ಇಲ್ಲ. Blood not only can donate. ರಕ್ತವನ್ನ ದಾನವು ಮಾತ್ರವೇ ಮಾಡುವುದಲ್ಲದೆ. Blood not only gets spoiled. ರಕ್ತವು ಹಾಳಾಗುವುದು ಮಾತ್ರವಲ್ಲದೆ. But blood speaks. ಆದ್ರೆ ರಕ್ತವು ಮಾತನಾಡುತ್ತದೆ. Yes friends, blood speaks. ಹೌದು ಸ್ನೇಹಿತರೆ, ರಕ್ತವು ಮಾತನಾಡುತ್ತದೆ. That's the message from the Bible. ಅದು ಬೈಬಲ್ ಇಂದ ಬಂದಂತ ಸಂದೇಶವಾಗಿದೆ. Blood speaks. ರಕ್ತವು ಮಾತನಾಡುತ್ತದೆ. You know, if you read Genesis chapter 4, ಆದಿಕಾಂಡ ನಾಲ್ಕನೇ ಅಧ್ಯಾಯವನ್ನ ನೀವು ಓದುವುದಾದ್ರೆ, verse 2 onward, ಎರಡನೇ ವಚನ ಮೊದಲುಗೊಂಡು, you will understand this. ಅಲ್ಲಿ ನಿಮಗೆ ಇದು ಅರ್ಥವಾಗ್ತದೆ. There's two brothers. ಅಲ್ಲಿ ಇಬ್ಬರು ಸಹೋದರರು ಇದ್ದಾರೆ. They were born for Adam and Eve. ಅವರು ಆದಾಮ್ ಅವಳಿಂದ ಜನಿಸಿದಂತವರು. Cain and Abel. ಅವರ ಹೆಸರುಗಳು ಕಾಯಿನ ಮತ್ತು ಹೇಬೇಲ. They both brought offering to the Lord. ಅವರಿಬ್ಬರು ಕೂಡ ಕರ್ತನಿಗೆ ಕಾಣಿಕೆಯನ್ನು ತರುತ್ತಾರೆ. But the Bible says God accepted Abel and his offering.
ದೇವರು ಎಬೆಲನನ್ನು ಅವನ ಕಾಣಿಕೆಯನ್ನು ಸ್ವೀಕರಿಸಿದನು ಎಂಬುದಾಗಿ ವಾಕ್ಯವು ಹೇಳ್ತಿದೆ. But God didn't accept Cain and his offering. ಆದರೆ ಕಾಯಿನನನ್ನು ಅವನ ಯಜ್ಞವನ್ನು ದೇವರು ಸ್ವೀಕರಿಸಲಿಲ್ಲ. You may be asking why? ನೀವು ಒಂದು ವೇಳೆ ಕೇಳಬಹುದು ಯಾಕೆ ಎಂಬುದಾಗಿ. Why God showed partiality there? ಅಲ್ಲಿ ಯಾಕೆ ದೇವರು ಪಕ್ಷಪಾತವನ್ನು ತೋರಿಸಿದನು ಎಂಬುದಾಗಿ. The Bible very clearly says. ವಾಕ್ಯವು ಬಹಳ ಸ್ಪಷ್ಟವಾಗಿ ಹೇಳ್ತಿದೆ. When Cain brought offering to the Lord. ಕಾಯಿನನು ದೇವರಿಗೆ ಆ ಒಂದು ಕಾಣಿಕೆಯನ್ನು ತಂದಾಗ he picked up some fruit from the land. ಅವನು ನೆಲದಿಂದ ಕೆಲವೊಂದು ಹಣ್ಣುಗಳನ್ನು ತೆಗೆದುಕೊಂಡು ಬಂದನು. But when Abel brought the offering. ಆದರೆ ಏಬೆಲನು ಕಾಣಿಕೆಯನ್ನು ತಂದಾಗ it's mentioned in the Bible. ಅದು ಬೈಬಲ್ ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಾಗಿದೆ. He selected the first born. ಅವನು ಚೊಚ್ಚಲವಾದದನ್ನ ಆರಿಸಿಕೊಂಡನು. And he selected the fatty one. ಅವನು ಚೆನ್ನಾಗಿ ಬಲಿತಿರುವುದನ್ನ ಆರಿಸಿಕೊಂಡನು. He didn't just pick something. ಯಾವುದನ್ನು ಅವನು ಆರಿಸಿಕೊಳ್ಳಲಿಲ್ಲ. He was intentionally picked which is first born which is fatty. ಅವನು ಉದ್ದೇಶಪೂರ್ವಕವಾಗಿ ಚೆನ್ನಾಗಿರುವಂತದ್ದನ್ನು ಮತ್ತು ಚೊಚ್ಚಲತನದವನ್ನ ಆರಿಸಿಕೊಂಡನು. Yes friends. ಹೌದು ಸ್ನೇಹಿತರೆ. It's not about what we give. ನಾವು ಏನನ್ನು ಕೊಡ್ತೀವಿ ಅನ್ನುವುದಲ್ಲ. It's not how much we give. ನಾವು ಎಷ್ಟು ಹೆಚ್ಚಾಗಿ ಕೊಡ್ತೀವಿ ಅನ್ನುವುದು ಕೂಡ ಅಲ್ಲ. It is how we give. ನಾವು ಹೇಗೆ ಕೊಡ್ತೀವಿ ಅನ್ನೋದು ಮುಖ್ಯವಾಗಿದೆ. Our heart matters. ನಮ್ಮ ಹೃದಯವು ಇಲ್ಲಿ ಬೇಕಾಗಿದೆ. The intention matters. ಅಲ್ಲಿ ನಮ್ಮ ಉದ್ದೇಶವು ಇರುತ್ತದೆ. You know when you bring to the Lord you have to keep it in your heart that you have to give to him the best. ನೀವು ದೇವರಿಗೆ ಏನನಾದರೂ ಕೊಡುವಾಗ ಆತನಿಗೆ ನೀವು ಉನ್ನತವಾದದನ್ನೇ ಕೊಡಬೇಕೆಂಬುದಾಗಿ ಹೃದಯದಲ್ಲಿ ಆಲೋಚಿಸಿಕೊಳ್ಳಬೇಕಿದೆ. God loves cheerful givers. ಉದಾರವಾಗಿ ಕೊಡುವವರನ್ನು ದೇವರು ಪ್ರೀತಿಸುತ್ತಾರೆ. Cain brought offering carelessly. ಕಾಯಿನನು ಅಲಕ್ಷ್ಯದಿಂದ ಅವನ ಕಾಣಿಕೆಯನ್ನು ತರುತ್ತಾನೆ. But Abel bought with a lot of desire and carefully. ಆದರೆ ಏಬೆಲನು ಬಹಳ ಎಚ್ಚರಿಕೆಯಿಂದ ಬಹಳ ಪ್ರೀತಿಯಿಂದ ದೇವರಿಗೆ ಕಾಣಿಕೆಯನ್ನು ತರುತ್ತಾನೆ. So God accepted his offering. ದೇವರು ಅವನ ಕಾಣಿಕೆಯನ್ನು ಸ್ವೀಕರಿಸಿದನು. You know Cain got so angry. ಆಗ ಕಾಯಿನನಿಗೆ ಬಹಳ ಕೋಪ ಬರುತ್ತದೆ. He got angry on God. ದೇವರ ಮೇಲೆ ಕೋಪ ಬರುತ್ತದೆ. He couldn't show to God. ಆದ್ದರಿಂದ ಅವನು ಆ ಕೋಪವನ್ನು ದೇವರಿಗೆ ತೋರಿಸಲಾಗಲಿಲ್ಲ. You know with that anger what did he do? ಆ ಒಂದು ಕೋಪದಿಂದ ಅವನು ಏನನ್ನು ಮಾಡಿದ ಗೊತ್ತಾ? He killed his own brother. ತನ್ನ ಸ್ವಂತ ತಮ್ಮನನ್ನು ಸಾಯಿಸುತ್ತಾನೆ. He killed his brother Abel. ಏಬೆಲನನ್ನು ಅವನು ಕೊಂದು ಹಾಕ್ತಾನೆ. And he buried. ಅವನನ್ನು ಹೂತಾಕ್ತಾನೆ. And he just took a shower, he changed his clothes and he started walking in the field. ಅವನು ಸ್ನಾನ ಮಾಡಿ ತನ್ನ ಬಟ್ಟೆಗಳನ್ನು ಬದಲಾಯಿಸಿಕೊಂಡು ಮತ್ತೆ ಹೊಲದಲ್ಲಿ ಕೆಲಸ ಮಾಡ್ತಾನೆ. As it is that he was thinking that nobody knows what he did. ಅವನು ಯಾರಿಗೂ ಕೂಡ ಗೊತ್ತಿಲ್ಲ ಅಂದುಕೊಂಡ ಹಾಗೆ ನಟಿಸ್ತಾನೆ. But ಆದರೆ the voice came from heaven. ಅಲ್ಲಿ ಒಂದು ಶಬ್ದವು ಬರ್ತಿದೆ. The Lord spoke to him. ಕರ್ತನ ಅವನೊಂದಿಗೆ ಮಾತನಾಡುತ್ತಿದ್ದಾನೆ. ಕೇನ್, ಕಾಯಿನನೇ, ವೇರ್ ಇಸ್ ಯುವರ್ ಬ್ರದರ್ ಏಬೆಲ್? ನಿನ್ನ ತಮ್ಮನಾದ ಏಬೆಲನು ಎಲ್ಲಿ? ಯು ನೋ ವಾಟ್ ಕೇನ್ ಸೇಡ್? ಕಾಯಿನನು ಏನೇನು ಹೇಳಿದ್ರು ಎಂದು ಗೊತ್ತಾ? ಲಾರ್ಡ್, ವೈ ಯು ಆಸ್ಕಿಂಗ್? ಆಮ್ ಐ ವಾಚ್ಮನ್? ಅಯ್ಯೋ, ನನ್ನ ತಮ್ಮನನ್ನು ಕಾಯುವವನು ನಾನೋ ಎಂಬುದಾಗಿ ಕೇಳ್ತಾನೆ. ಯು ನೋ ಆಮ್ ಐ ಎ ಕೀಪರ್ ಫಾರ್ ಮೈ ಬ್ರದರ್? ನನ್ನ ತಮ್ಮನ ಕಾವಲುಗಾರನು ನಾನೋ ಎಂಬುದಾಗಿ ಕೇಳ್ತಾನೆ. ಯು ನೋ ದೆನ್ ಗಾಡ್ ಸೇಡ್, ಆಗ ಕರ್ತನು ಹೇಳುತ್ತಾನೆ, ವಾಟ್ ಯು ಹ್ಯಾವ್ ಡನ್ ಟು ಏಬೆಲ್? ಏಬೆಲ್ನಿಗೆ ನೀನು ಏನು ಮಾಡಿದಿ? ಹಿಸ್ ಬ್ಲಡ್ ಇಸ್ ಕ್ರೈಯಿಂಗ್ ಅನ್ಟು ಮೀ. ಅವನ ರಕ್ತವು ಕೂಗಿಕೊಳ್ತಾ ಇದೆ. ಹಿಸ್ ಬ್ಲಡ್ ಇಸ್ ಕ್ರೈಯಿಂಗ್ ಅನ್ಟು ಮೀ. ಅವನ ರಕ್ತವು ನನಗೆ ಕೂಗಿಕೊಳ್ತಾ ಇದೆ. ಯು ನೋ ವಾಟ್ ಏಬೆಲ್ಸ್ ಬ್ಲಡ್ ವಾಸ್ ಕ್ರೈಯಿಂಗ್? ಏಬೆಲ್ನ ರಕ್ತವು ಏನೆಂದು ಕೂಗಿಕೊಳ್ತಾ ಇದೆ ಗೊತ್ತಾ? ದಿಸ್ ಇಸ್ ವಾಟ್ ಏಬೆಲ್ಸ್ ಬ್ಲಡ್ ವಾಸ್ ಕ್ರೈಯಿಂಗ್. ಇದನ್ನೇ ಏಬೆಲ್ನ ರಕ್ತವು ಕೂಗಿಕೊಳ್ತಾ ಇದೆ. ಏಬೆಲ್ಸ್ ಬ್ಲಡ್ ವಾಸ್ ಕ್ರೈಯಿಂಗ್ ಲೈಕ್ ದಿಸ್. ಏಬೆಲ್ನ ರಕ್ತವು ಹೀಗೆ ಮೊರೆ ಹಿಡ್ತಾ ಇದೆ. ಲಾರ್ಡ್, ಕರ್ತನೇ, ಸೀ ವಾಟ್ ಮೈ ಬ್ರದರ್ ಡನ್ ಟು ಮೀ. ನನ್ನ ಅಣ್ಣ ನನಗೆ ಏನು ಮಾಡಿದ್ದಾನೆ ನೋಡು. ಓ, ಪನಿಶ್ ಹಿಮ್, ಅವನಿಗೆ ಶಿಕ್ಷೆಯನ್ನ ಕೊಡು. ರೀಪೇ ಫಾರ್ ಹಿಮ್, ಅವನಿಗೆ ಮೊಯಿ ತೀರಿಸು. ರಿಟಾಲಿಯೇಟ್ ಟು ಹಿಮ್, ಅವನಿಗೆ ಮೊಯಿ ತೀರಿಸು. ರಿವೆಂಜ್ ಹಿಮ್ ಲಾರ್ಡ್, ಅವನಿಗೆ ನ್ಯಾಯ ತೀರಿಸು. ಪನಿಶ್ ಹಿಮ್ ಫಾರ್ ವಾಟ್ ಈಸ್ ಡನ್, ಅವನು ಮಾಡಿದ್ದಕ್ಕೆ ಅವನಿಗೆ ಶಿಕ್ಷೆಯನ್ನ ಕೊಡು. ಐ ನೋ ದಿಸ್ ಇಸ್ ವಾಟ್ ಏಬೆಲ್ಸ್ ಬ್ಲಡ್ ವಾಸ್ ಕ್ರೈಯಿಂಗ್. ಇದನ್ನೇ ಏಬೆಲ್ನ ರಕ್ತವು ಮೊರೆ ಹಿಡ್ತಾ ಇದೆ. ನಾಟ್ ಓನ್ಲಿ ಏಬೆಲ್ಸ್ ಬ್ಲಡ್, ಏಬೆಲ್ನ ರಕ್ತವು ಮಾತ್ರವೇ ಅಲ್ಲ, ಈವನ್ ಟುಡೇ, ಇವತ್ತಿಗೂ ಕೂಡ ದೇರ್ ಆರ್ ಸೋ ಮೆನಿ ಬ್ಲಡ್, ಅನೇಕ ರಕ್ತಗಳು ಅರೌಂಡ್ ಯು, ಅರೌಂಡ್ ಮೀ, ಕ್ರೈಯಿಂಗ್ ಅನ್ ಟು ಗಾಡ್. ನಿನ್ನ ಸುತ್ತಲೂ ನನ್ನ ಸುತ್ತಲೂ ದೇವರಿಗೆ ಮೊರೆ ಹಿಡುತ್ತಿವೆ. ದೇರ್ ಆರ್ ಸೋ ಮೆನಿ ಬ್ಲಡ್ ಕ್ರೈಯಿಂಗ್ ಅನ್ ಟು ಗಾಡ್. ಅನೇಕ ರಕ್ತಗಳು ದೇವರಿಗೆ ಮೊರೆ ಹಿಡುತ್ತವೆ. ಆಸ್ಕಿಂಗ್ ಗಾಡ್ ಟು ಪನಿಶ್ ಅಸ್, ನಮಗೆ ಶಿಕ್ಷೆಯನ್ನು ಕೊಡುವುದಕ್ಕೆ ಎಂಬುದಾಗಿ. ಆಸ್ಕಿಂಗ್ ಗಾಡ್ ಟು ರಿವೆಂಜ್ ಅಸ್, ನಮಗೆ ಮುಯ್ಯನ್ನು ತೀರಿಸು ಎಂಬುದಾಗಿ. Friends, listen to me carefully. ಸ್ನೇಹಿತರೆ, ಗಮನವಿಟ್ಟು ಕೇಳಿ. In the midst of so many blood which is crying to God against us,
ಮುಯಿ ತೀರಿಸು ಎಂಬುದಾಗಿ ಕೇಳಿಕೊಳ್ಳುವಂತಹ ಈ ಎಲ್ಲಾ ರಕ್ತಗಳ ನಡುವೆ there is one more blood ಇನ್ನೊಂದು ರಕ್ತವಿದೆ that is not speaking against you ಅದು ನಿಮಗೆ ವಿರುದ್ಧವಾಗಿ ಮಾತನಾಡುವಂತದ್ದಲ್ಲ that is not crying to God to punish you ನಿಮಗೆ ನ್ಯಾಯ ತೀರಿಸು ಎಂಬುದಾಗಿ ಕೇಳಿಕೊಳ್ಳುವಂತಹ ರಕ್ತವಲ್ಲ that is crying to God to save you ನಿಮ್ಮನ್ನು ರಕ್ಷಿಸು ಎಂಬುದಾಗಿ ಕೇಳಿಕೊಳ್ಳುವಂತಹ ರಕ್ತ that is the blood of Jesus Christ ಅದೇ ಯೇಸು ಕ್ರಿಸ್ತನ ರಕ್ತವಾಗಿದೆ hallelujah hallelujah that is the blood of Jesus Christ ಅದೇ ಯೇಸು ಕ್ರಿಸ್ತನ ರಕ್ತವಾಗಿದೆ if you read Hebrews chapter 12 verse 24 ಇಬ್ರಿಯ 12:24 ಅನ್ನು ನೀವು ಓದುವುದಾದರೆ it says like this ಆ ವಾಕ್ಯವು ಹೀಗೆ ಹೇಳುತ್ತದೆ Jesus the mediator of the new covenant ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವಂತಹ ಯೇಸು and to the blood of sprinkling that speaks better things than that of Abel ಏಬೆಲನ ರಕ್ತಕ್ಕಿಂತ ಹಿತಕರವಾಗಿ ಮಾತನಾಡುವ ಪ್ರೋಕ್ಷಣ ರಕ್ತದ ಬಳಿಗೂ ಬಂದಿದ್ದೀರಿ it's talking about our lord's blood ಇಲ್ಲಿ ಕರ್ತನಾದ ಯೇಸುಕ್ರಿಸ್ತನ ರಕ್ತವನ್ನು ಕುರಿತು ಮಾತನಾಡುತ್ತಿದೆ his blood is talking better things of compared to what the blood of Abel was speaking ಏಬೆಲನ ರಕ್ತಕ್ಕಿಂತಲೂ ಹಿತಕರವಾಗಿ ಆತನ ರಕ್ತವು ಮಾತನಾಡುತ್ತದೆ yes friends ಹೌದು ಸ್ನೇಹಿತರೆ his blood is speaking behalf of us ಆತನ ರಕ್ತವು ನಮ್ಮ ಪರವಾಗಿ ಮಾತನಾಡುವಂತದಾಗಿದೆ his blood is speaking behalf of you ನಿನ್ನ ಪರವಾಗಿ ಮಾತನಾಡುವಂತಹ ರಕ್ತವಾಗಿದೆ you may be saying like this ನೀವು ಹೀಗೆ ಹೇಳಬಹುದು I don't have anybody to speak behalf of me ನನ್ನ ಪರವಾಗಿ ಮಾತನಾಡುವುದಕ್ಕೆ ಯಾರು ಇಲ್ಲವಲ್ಲ I don't have anyone to speak behalf of me ಅಯ್ಯೋ ನನ್ನ ಪರವಾಗಿ ಮಾತನಾಡುವುದಕ್ಕೆ ಯಾರು ಕೂಡ ಇಲ್ಲವಲ್ಲ and no one speaking behalf of me ಯಾರು ಕೂಡ ನನ್ನ ಪರವಾಗಿ ಮಾತನಾಡುತ್ತಿಲ್ಲ my husband is not speaking behalf of me ನನ್ನ ಗಂಡ ನನ್ನ ಪರವಾಗಿ ಮಾತನಾಡುತ್ತಿಲ್ಲ my children are not talking behalf of me ನನ್ನ ಮಕ್ಕಳು ನನ್ನ ಪರವಾಗಿ ಮಾತನಾಡುತ್ತಿಲ್ಲ my boss is not talking behalf of me ನನ್ನ ಒಂದು ಯಜಮಾನ ನನ್ನ ಪರವಾಗಿ ಮಾತನಾಡುತ್ತಿಲ್ಲ and nobody is talking behalf of me ಯಾರು ಕೂಡ ನನ್ನ ಪರವಾಗಿ ಮಾತನಾಡುತ್ತಿಲ್ಲ friends I have a good news to tell you ಸ್ನೇಹಿತರೆ ನಿಮಗೊಂದು ಶುಭ ಸಮಾಚಾರ ನನ್ನ ಬಳಿ ಇದೆ ಹೇಳುವುದಕ್ಕೆ nobody is there to talk behalf of you ನಿಮ್ಮ ಪರವಾಗಿ ಯಾರು ಕೂಡ ಮಾತನಾಡುವುದಕ್ಕೆ ಇಲ್ಲವಾ but don't forget ಆದ್ರೆ ಮರೆತು ಹೋಗಬೇಡಿ the blood of jesus talking behalf of you ಯೇಸು ಕ್ರಿಸ್ತನ ರಕ್ತವು ನಿಮ್ಮ ಪರವಾಗಿ ಮಾತನಾಡುತ್ತದೆ the blood of jesus talking better things ಯೇಸು ಕ್ರಿಸ್ತನ ರಕ್ತವು ಹಿತಕರವಾಗಿ ಮಾತನಾಡುತ್ತದೆ hallelujah hallelujah when other blood cries to god to punish you and me ಬೇರೆ ರಕ್ತಗಳು ನಮಗೆ ನಿಮಗೆ ಶಿಕ್ಷೆಯನ್ನು ಕೊಡುವುದಕ್ಕಾಗಿ ಕೇಳುವುದಾದರೆ but only one blood crying to god to save you and me ಆದರೆ ಒಂದೇ ಒಂದು ರಕ್ತವು ನಿನ್ನನ್ನು ನನ್ನನ್ನು ರಕ್ಷಿಸುವುದಕ್ಕಾಗಿ ದೇವರ ಬಳಿಯಲ್ಲಿ ಕೇಳುತ್ತದೆ that's the blood of jesus christ ಅದೇ ಯೇಸು ಕ್ರಿಸ್ತನ ರಕ್ತವಾಗಿದೆ blood of jesus speaks behalf of us ಯೇಸು ಕ್ರಿಸ್ತನ ರಕ್ತವು ನಮ್ಮ ಪರವಾಗಿ ಮಾತನಾಡುವಂತದಾಗಿದೆ and the blood of jesus protects us ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನು ಕಾಪಾಡುತ್ತದೆ you know not only the old testament ಹಳೆ ಒಡಂಬಡಿಕೆಯಲ್ಲಿ ಮಾತ್ರವಲ್ಲ even in the new covenant ಹೊಸ ಒಡಂಬಡಿಕೆಯಲ್ಲೂ ಕೂಡ the blood of jesus has power to protect ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನು ಕಾಪಾಡುವುದಕ್ಕೆ ಶಕ್ತಿ ಉಳ್ಳದಾಗಿದೆ you know in the old testament we know the incident ಹಳೆ ಒಡಂಬಡಿಕೆಯಲ್ಲಿ ಇರುವಂತಹ ಘಟನೆ ನಮಗೆ ಗೊತ್ತದೆ god sent moses to deliver israelites from egypt ದೇವರು ಮೋಶೆಯನ್ನ ಐಗುಪ್ತ ದೇಶದಿಂದ ಇಸ್ರಾಯೇಲರನ್ನ ಬಿಡಿಸುವುದಕ್ಕಾಗಿ ಕಳಿಸಿಕೊಟ್ಟರು ಬಿಫೋರ್ ದೇ ಕಮ್ ಔಟ್ ಅವರು ಅಲ್ಲಿಂದ ಆಚೆ ಬರುವುದಕ್ಕಿಂತ ಮುಂಚಿತವಾಗಿ ದ ಏಂಜಲ್ ಆಫ್ ಡೆತ್ ಕೇಮ್ ಅಲ್ಲಿ ಮರಣದ ದೂತನು ಅಲ್ಲಿ ಬರ್ತಾನೆ he was killing all the male child ಎಲ್ಲಾ ಚೊಚ್ಚಲ ಮಕ್ಕಳನ್ನ ಸಂಹರಿಸುತ್ತಾ ಬರ್ತಾನೆ he was getting into all the houses which was not covered by the blood of the lamb ಯಾವ ಯಾವ ಮನೆಯು ಆ ಕುರಿಯ ರಕ್ತದಿಂದ ಮರೆಮಾಚಲ್ಪಟ್ಟಿರುವುದಿಲ್ಲವೋ ಅವರ ಚೊಚ್ಚಲ ಮಕ್ಕಳನ್ನು ಸಂಹರಿಸುತ್ತಾ ಈ ದೂತನು ಬರುತ್ತಾನೆ But the Bible says, ಆದರೆ ವಾಕ್ಯ ಹೇಳ್ತದೆ Every Israelite, ಪ್ರತಿಯೊಬ್ಬ ಇಸ್ರಾಯೇಲರು ಕೂಡ they sprinkled the blood of the lamb ಆ ಒಂದು ಆ ಕುರಿಯ ರಕ್ತವನ್ನ ಅವರ ಬಾಗಿಲುಗಳಿಗೆ ಪ್ರೋಕ್ಷಿಸುತ್ತಾರೆ So not even one child was died ಯಾವ ಒಂದು ಮಗನು ಕೂಡ ಇಸ್ರಾಯೇಲರಲ್ಲಿ ಸತ್ತು ಹೋಗಲಿಲ್ಲ Because the blood of the lamb protected them ಏಕೆಂದರೆ ಆ ಒಂದು ಕುರಿಯ ರಕ್ತವು ಅವರನ್ನ ಕಾಪಾಡಿತು ಈವನ್ ಟುಡೇ ಇವತ್ತಿಗೂ ಕೂಡ ದ ಸೇಮ್ ವೇ ಅದೇ ರೀತಿಯಾಗಿ ವಿ ಹ್ಯಾವ್ ಅ ಬ್ಲಡ್ ಆಫ್ ದ ಲ್ಯಾಮ್ ನಾವು ಆ ಕುರಿಯ ರಕ್ತವು ನಮಗಿದೆ ದಟ್ಸ್ ದ ಬ್ಲಡ್ ಆಫ್ ಜೀಸಸ್ ಕ್ರೈಸ್ಟ್ ಅದೇ ಯೇಸು ಕ್ರಿಸ್ತನ ರಕ್ತವಾಗಿದೆ ಅಂಡ್ ದಟ್ ಬ್ಲಡ್ ಪ್ರೊಟೆಕ್ಟ್ಸ್ ಅಸ್ ಆ ರಕ್ತವು ನಮ್ಮನ್ನು ಕಾಪಾಡುತ್ತದೆ ಯು ನೋ ಟುಡೇ ಪೀಪಲ್ ಆರ್ ಸರ್ಚಿಂಗ್ ಫಾರ್ ದ ಪ್ರೊಟೆಕ್ಷನ್ ಇವತ್ತು ಜನರು ರಕ್ಷಣೆಗಾಗಿ ಹುಡುಕುತ್ತಿದ್ದಾರೆ ಯು ನೋ ವೈ ಆಲ್ ದಿಸ್ ಆರ್ಮಿ ಡಿಫೆನ್ಸ್ ಹಸ್ ಕಮ್ ಯಾಕೆ ಈ ಎಲ್ಲಾ ಸೈನಿಕರು ಈ ಎಲ್ಲಾ ತಳಗಳು ಬಂದಿದ್ದಾವೆ ದೇ ಕಮ್ ಟು ಪ್ರೊಟೆಕ್ಟ್ ಅವರ್ ನೇಷನ್ ಅವರು ನಮ್ಮ ದೇಶವನ್ನು ಕಾಪಾಡುವುದಕ್ಕಾಗಿ ಬಂದಿದ್ದಾರೆ ಯು ನೋ ದೇ ಕಮ್ ಟು ಪ್ರೊಟೆಕ್ಟ್ ಅವರ್ ನೇಷನ್ ಫ್ರಮ್ ಎನಿಮೀಸ್ ನಮ್ಮ ಶತ್ರುಗಳಿಂದ ನಮ್ಮನ್ನು ಕಾಪಾಡುವುದಕ್ಕಾಗಿ ಅವರು ಇದ್ದಾರೆ ಅಂಡ್ ನೌ ಇಟ್ಸ್ ನಾಟ್ ಪ್ರೊಟೆಕ್ಟಿಂಗ್ ಫ್ರಮ್ ಅದರ್ ನೇಷನ್ಸ್ ಈಗ ಬೇರೆ ದೇಶಗಳಿಂದ ಕಾಯುವಂತದಲ್ಲ ನೋ ವಿ ಆರ್ ಟ್ರೈಂಗ್ ಟು ಪ್ರೊಟೆಕ್ಟ್ ಫ್ರಮ್ ಅದರ್ ಪರ್ಸನ್ ಈಗ ಬೇರೆ ಜನರಿಂದಲೇ ನಮ್ಮನ್ನ ರಕ್ಷಿಸೋದಕ್ಕೆ ನೋಡ್ತಾ ಇದ್ದೇವೆ ನೋ ವಿ ದಟ್ಸ್ ದ ರೀಸನ್ ವಿ ಪುಟ್ ದ ಮಾಸ್ಕ್ ವಿ ಪುಟ್ ದ ಹ್ಯಾಂಡ್ ಗ್ಲೋವ್ಸ್ ಎವ್ರಿಥಿಂಗ್ ಬಿಕಾಸ್ ಆಫ್ ದ ವೈರಸ್
ಅದೇ ಕಾರಣಕ್ಕಾಗಿ ನಾವು ಮುಖಕ್ಕೆ ಆ ಒಂದು ಮಾಸ್ಕ್ ಅನ್ನ ಕೈಗಳಿಗೆ ನಾವು ಚೀಲವನ್ನ ಹಾಕಿಕೊಳ್ತಾ ಇದ್ದೇವೆ. But sadly even after all this taking precautions still the people are getting virus. ಈ ಎಲ್ಲಾ ಮುನ್ನೆಚ್ಚರಿಕೆಗಳಿಂದಲೂ ಕೂಡ ಜನರು ಈ ಒಂದು ವೈರಸ್ ಗೆ ತುತ್ತಾಗುತ್ತಿದ್ದಾರೆ. Some people told me that they never went out of the house but still they got the virus. ಕೆಲವರು ನನಗೆ ಹೇಳ್ತಿದ್ದಾರೆ ನಾವು ಮನೆಯಿಂದ ಆಚೆನೆ ಹೋಗಿಲ್ಲ ಆದರೂ ಕೂಡ ನಮಗೆ ಈ ವೈರಸ್ ಬಂದ್ಬಿಟ್ಟಿದೆ ಎಂಬುದಾಗಿ. Man's protection is that's all. ಆ ಮನುಷ್ಯರ ಒಂದು ರಕ್ಷಣೆ ಇಷ್ಟು ಮಾತ್ರಕ್ಕೆ ಇರುತ್ತದೆ ಅಷ್ಟೇ. But I tell you. ಆದರೆ ನಾನು ನಿಮಗೆ ಹೇಳ್ತೇನೆ. There is a great protection for God's children. ದೇವರ ಮಕ್ಕಳಿಗೆ ಒಂದು ಉನ್ನತವಾದ ರಕ್ಷಣೆ ಇದೆ. That's from the blood of Jesus Christ. ಅದು ಯೇಸು ಕ್ರಿಸ್ತನ ರಕ್ತವಾಗಿದೆ. That's from the blood of Jesus Christ. ಅದು ಯೇಸು ಕ್ರಿಸ್ತನ ರಕ್ತದಿಂದಲೇ ಆಗಿದೆ. We have a great protection. ನಮಗೊಂದು ದೊಡ್ಡ ಕಾಯುವಿಕೆ ಇದೆ. Hallelujah. Hallelujah. You know there was a two brothers in a small village. ಒಂದು ಚಿಕ್ಕ ಹಳ್ಳಿಯಲ್ಲಿ ಇಬ್ಬರು ಸಹೋದರರು ಇರುತ್ತಾರೆ. They had a dispute over the property. ಆ ಒಂದು ಅವರಿಗೆ ಸಂಬಂಧಪಟ್ಟ ಆಸ್ತಿಯಲ್ಲಿ ಒಂದು ಕೆಲವೊಂದು ಗಲಿಬೆಗಳಿರುತ್ತವೆ. One brother knew the Lord and he was born again. ಒಬ್ಬನು ದೇವರನ್ನ ತಿಳ್ಕೊಂಡಿರುತ್ತಾನೆ ಹೊಸದಾಗಿ ಜನ್ಮಿಸಿರುತ್ತಾನೆ. But other one he don't know about the Lord. ಆದರೆ ಇನ್ನೊಬ್ಬನಿಗೆ ಕರ್ತನನ್ನು ಕುರಿತು ತಿಳಿದಿರುವುದಿಲ್ಲ. You know what that man did? ಆ ಮನುಷ್ಯನು ಏನು ಮಾಡಿದನು ಗೊತ್ತಾ? He was just thinking. ಅವನು ಈಗ ಅಂದುಕೊಳ್ಳುತ್ತಿರ್ತಾನೆ. If I finish my brother, ನಾನು ನನ್ನ ಈ ಸಹೋದರನ ಸಾಯಿಸುವುದಾದರೆ the whole property will come to me. ಇಡೀ ಆಸ್ತಿ ಎಲ್ಲ ನನಗೆ ಬರ್ತದೆ. So I want to kill him. ನಾನು ಅವನನ್ನ ಸಾಯಿಸಬೇಕು. If I kill him it will be a case. ನಾನವನ್ನ ಸಾಯಿಸಿದ್ರೆ ಇದು ಕೇಸ್ ಆಗ್ತದೆ. So let me go to the witch doctor. ಅದರಿಂದ ಮಂತ್ರವಾದಿ ಬಳಿಗೆ ಹೋಗ್ತೇನೆ. Let him do some magic and kill him. ಏನಾದರೂ ಮಂತ್ರ ಮಾಡಿ ಅವನನ್ನ ಸಾಯಿಸಿಬಿಡೋಣ. And he went to the witch doctor. ಅವನು ಒಂದು ಮಂತ್ರವಾದಿ ಬಳಿಗೆ ಹೋಗ್ತಾನೆ. And this witch doctor said, don't worry, I will take his life. ಆ ಮಂತ್ರವಾದಿ ಹೇಳ್ತಾನೆ ನೀನು ಚಿಂತೆ ಮಾಡಬೇಡ ನಾನು ಅವನು ಹೇಗೋ ಅವನ ಪ್ರಾಣವನ್ನ ತೆಗಿತೇನೆ ಎಂಬುದಾಗಿ. And he did all kind of pujas and he sent one spirit. ಎಲ್ಲಾ ವಿಧವಾಗಿರುವಂತ ಪೂಜೆಗಳನ್ನು ಮಾಡಿ ಒಂದು ದುಷ್ಟಾತ್ಮವನ್ನ ಕಳಿಸಿಕೊಡ್ತಾನೆ. And the spirit came that I am going to take his life. ಆ ಆತ್ಮ ಬರ್ತದೆ ನಾನು ಅವನ ಪ್ರಾಣವನ್ನ ತೆಗೆದುಕೊಳ್ಳುತ್ತೇನೆ ಎಂಬುದಾಗಿ. But the same way it went back. ಅದೇ ರೀತಿಯಾಗಿ ಹಿಂತಿರುಗಿ ವಾಪಸ್ ಹೋಗ್ತದೆ. This man asked what happened. ಆ ಮಂತ್ರವಾದಿ ಕೇಳ್ತಾನೆ ಏನಾಯ್ತು? Don't send me to that house. ಆ ಮನೆಗೆ ನಿನ್ನನ್ನು ಕಳಿಸಬೇಡ. Oh, I cannot go into that house. ಆ ಮನೆಗೆ ನಾನು ಹೋಗೋದಕ್ಕಾಗುವುದಿಲ್ಲ. Because that house is covered by the blood of Jesus. ಆ ಮನೆ ಯೇಸು ಕ್ರಿಸ್ತನ ರಕ್ತದಿಂದ ಮರೆಮಾಚಲ್ಪಟ್ಟಿದೆ. There is a sprinkling of the blood of the lamb on that house. ಆ ಮನೆಯ ಮೇಲೆ ಯಜ್ಞದ ಕುರಿಮರಿಯ ರಕ್ತದ ಪ್ರೋಕ್ಷಣೆ ಇದೆ ಎಂಬುದಾಗಿ. I cannot go inside. ನಾನು ಒಳಗೆ ಹೋಗಲು ಸಾಧ್ಯವಿಲ್ಲ. The witch doctor got so frustrated. ಆಗ ಮಂತ್ರವಾದಿಗೆ ಬಹಳ ಒಂದು ಬೇಜಾರಾಗ್ತದೆ. Because he never seen any defeat in his life. ಯಾಕಂದ್ರೆ ಅವನ ಜೀವಿತದಲ್ಲಿ ಯಾವುದೇ ಒಂದು ಸೋಲನ್ನು ಅವನು ನೋಡಿರಲಿಲ್ಲ. So he started sending another spirit. ಅವನು ಇನ್ನೊಂದು ಆತ್ಮವನ್ನ ಕಳಿಸಿದಕ್ಕೆ ನೋಡುತ್ತಾನೆ. And another spirit. ಇನ್ನೊಂದು ಆತ್ಮವನ್ನ ಕಳಿಸಿದಕ್ಕೆ ನೋಡುತ್ತಾನೆ. And another spirit. ಇನ್ನೊಂದು ಆತ್ಮವನ್ನ ಕಳಿಸ್ತಾನೆ. But all the spirits say the same thing. ಈ ಎಲ್ಲಾ ಆತ್ಮಗಳು ಹಿಂತಿರುಗಿ ಬಂದು ಇದೇ ಜವಾಬನ್ನು ಕೊಡುತ್ತವೆ. And finally he did what he tried to send one of his the best spirit. ಅವನು ಕಡೆಯದಾಗಿ ಒಂದು ಅವನ ಬಳಿಯಿಂದ ಒಂದು ಶಕ್ತಿಯುತವಾದ ಆತ್ಮವನ್ನ ಕಳಿಸ್ತಾನೆ. And that spirit came and told. ಆತ್ಮವು ತಿರುಗಿ ಬಂದು ಹೇಳ್ತದೆ, ಓ, ಯು ಆರ್ ನಾಟ್ ಗಿವನ್ ಮೀ ಎನಿ ಜಾಬ್, ಫಸ್ಟ್ ಟೈಮ್ ಯು ಆರ್ ಗಿವಿಂಗ್ ಮೀ ಜಾಬ್, ಸೀ ಹೌ ಐ ಆಮ್ ಗೋಯಿಂಗ್ ಟು ಡೂ. ಓ, ನೋಡು, ನನಗೆ ಇಲ್ಲಿವರೆಗೂ ನೀನು ಯಾವ ಕೆಲಸ ಕೊಟ್ಟಿರಲಿಲ್ಲ, ಈ ಕೆಲಸವನ್ನು ಹೇಗೆ ಮಾಡಿ ಮುಗಿಸ್ತೇನೆ ಎಂಬುದಾಗಿ. ಅಂಡ್ ದ ವಿತ್ ದ ಸೇಮ್ ಇನ್ ಪವರ್ ದ ಸ್ಪಿರಿಟ್ ಕೇಮ್. ಅದೇ ರೀತಿಯಾಗಿ ಒಂದು ಒಳ್ಳೆಯ ಒಂದು ಆಸಕ್ತಿಯಿಂದ ಈ ಆತ್ಮ ಒಲಿಗೆ ಬರ್ತದೆ. ಬಟ್ ಇಟ್ ಆಲ್ಸೋ ವೆಂಟ್ ಬ್ಯಾಕ್ ವಿತ್ ದ ಸೇಮ್ ವೇ ಇಟ್ ಕೇಮ್. ಅದು ಹೇಗೆ ಬಂತು ಹಾಗೆ ಹಿಂತಿರುಗಿ ವಾಪಸ್ ಅವನ ಬಳಿಗೆ ಹೋಗ್ತದೆ. This man asked, what happened to you? ಆಗ ಮಂತ್ರವಾದಿ ಕೇಳ್ತಾನೆ ನಿನಗೂ ಕೂಡ ಏನಾಯ್ತು? And this spirit looked at the witch doctor and told. ಆ ಒಂದು ಮಂತ್ರವಾದಿಯನ್ನ ನೋಡಿ ಈ ಒಂದು ಆತ್ಮವು ಹೇಳ್ತದೆ, Hey man, don't send me there again. ಏ ಮನುಷ್ಯ, ನಿನ್ ಮತ್ತೊಂದು ಸಾರಿ ನನ್ನ ಅಲ್ಲಿಗೆ ಕಳಿಸಬೇಡ. If you send me there, ನೀನು ಅಲ್ಲನ್ನ ಕಳಿಸಿದ್ರೆ, I will not take him, but I will take your life. ನಾನು ಅವನ ಜೀವನ ತೆಗೆಯುವುದಿಲ್ಲ, ನಿನ್ನ ಜೀವನ ತೆಗಿತೇನೆ. Because that man is covered by the blood of Jesus. ಆ ಮನುಷ್ಯನು ಯೇಸು ಕ್ರಿಸ್ತನ ರಕ್ತದಿಂದ ಮರೆಮಾಚಲ್ಪಟ್ಟಿದ್ದಾನೆ. That family is covered by the blood of Jesus. ಆ ಕುಟುಂಬವು ಯೇಸು ಕ್ರಿಸ್ತನ ರಕ್ತದಿಂದ ಮರೆಮಾಚಲ್ಪಟ್ಟಿದೆ. Friends, I want to tell you. ಸ್ನೇಹಿತರೆ, ನಾನು ಇದನ್ನ ನಿಮಗೆ ಹೇಳ್ತಿದ್ದೇನೆ. Sometimes we forget there's a power in the blood of Jesus. ಕೆಲವು ಸಾರಿ ಯೇಸು ಕ್ರಿಸ್ತನ ರಕ್ತದಲ್ಲಿ ಬಲವಿದೆ ಎಂಬುದನ್ನು ನಾವು ಮರೆತು ಹೋಗ್ತೇವೆ. But devil knows. ಆದರೆ ಸೈತಾನನಿಗೆ ಗೊತ್ತದೆ. Satan knows there's a power in the blood of Jesus. ಸೈತಾನನಿಗೆ ಗೊತ್ತಿದೆ ಯೇಸು ಕ್ರಿಸ್ತನ ರಕ್ತದಲ್ಲಿ ಬಲವಿದೆ ಎಂಬುದಾಗಿ. As I'm speaking the blood of Jesus to you. ಯೇಸು ಕ್ರಿಸ್ತನ ರಕ್ತವನ್ನ ಕುರಿತು ನಿಮ್ಮೊಂದಿಗೆ ಮಾತನಾಡುತ್ತಿರುವಾಗಲೇ By faith receive
it. ನಂಬಿಕೆ ಇಂದ ಇದನ್ನ ಹೊಂದಿಕೊಳ್ಳಿ. He right now the power of the darkness is destroyed. ಈಗಲೇ ಆ ದುಷ್ಟ ಶಕ್ತಿಯ ಒಂದು ಬಲವು ಯೇಸು ನಾಮದಲ್ಲಿ ಲಯವಾಗ್ತಿದೆ. By the power of the blood of Jesus Christ. ಯೇಸು ಕ್ರಿಸ್ತನ ರಕ್ತದಿಂದ ಲಯವಾಗಿ ಹೋಗ್ತಿದೆ. Some of you are setting free now in Jesus mighty name. ಯೇಸುವಿನ ಬಲವಾದ ನಾಮದಲ್ಲಿ ಈಗ ನಿಮ್ಮಲ್ಲಿ ಕೆಲವರು ಗುಣವಾಗುತ್ತಿದ್ದೀರಿ. Hallelujah. Hallelujah. You are getting free now in Jesus name. ಯೇಸು ನಾಮದಲ್ಲಿ ಈಗ ನೀವು ಬಿಡುಗಡೆ ಹೊಂದುತ್ತಿದ್ದೀರಿ. I tell you. ನಾನು ನಿಮಗೆ ಹೇಳ್ತೇನೆ. The one drop of the blood of Jesus upon you. ನಿಮ್ಮ ಮೇಲೆ ಯೇಸು ಕ್ರಿಸ್ತನ ಒಂದು ರಕ್ತದ ಹನಿಯು. Not even all the devil, if they come together to touch you, they cannot touch you. ಇಡಿ ಸೈತಾನನ ಕೂಟವೇ ಬಂದು ನಿಮ್ಮನ್ನ ಮುಟ್ಟಿದರೂ ಕೂಡ ಮುಟ್ಟಲು ಸಾಧ್ಯವಿಲ್ಲ. Because it's the blood of Jesus protects us. ಏಕೆಂದರೆ ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನ ಕಾಪಾಡುತ್ತದೆ. The blood of Jesus speaks behalf of us. ಯೇಸು ಕ್ರಿಸ್ತನ ರಕ್ತವು ನಮ್ಮ ಪರವಾಗಿ ಮಾತನಾಡುತ್ತದೆ. The blood of Jesus protects us. ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನ ಕಾಪಾಡುತ್ತದೆ. You know, there's so many things about the blood of Jesus. ಯೇಸು ಕ್ರಿಸ್ತನ ರಕ್ತವನ್ನ ಕುರಿತು ಅನೇಕ ವಿಷಯಗಳಿವೆ. I'm so excited. ನಾನು ಬಹಳ ಉತ್ಸಾಹಕನಾಗಿದ್ದೇನೆ. Blood of Jesus cleanses us from all our sin. ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನು ಎಲ್ಲ ಪಾಪಗಳಿಂದ ಶುದ್ಧೀಕರಿಸುತ್ತದೆ. And like you know, if you read Romans chapter 5 verse 9. ರೋಮಾಪುರ 5:9 ವಚನವನ್ನು ನೀವು ಓದುವುದಾದರೆ, it says like this, much more than having now been justified by his blood. ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ. We are justified by the blood. ರಕ್ತದಿಂದ ನಾವು ನೀತಿವಂತರೆಂದು ಕರೆಯಲ್ಪಟ್ಟಿದ್ದೇವೆ. We are not going to be justifying. ನಾವು ಮುಂದಕ್ಕೆ ನೀತಿವಂತರಾಗುವುದಿಲ್ಲ. We are already justified. ನಾವು ಈಗಾಗಲೇ ನೀತಿವಂತರಾಗಿದ್ದೇವೆ. The blood of Jesus justified us. ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನು ನೀತಿವಂತರನ್ನಾಗಿಸಿದೆ. Now being justified by his blood, we shall be saved from wrath through him. ಆತನ ರಕ್ತದಿಂದ ನಾವು ನೀತಿವಂತರಾಗಿರಲಾಗಿ ದೇವರ ಕೋಪದಿಂದ ತಪ್ಪಿಸಿಕೊಂಡವರಾಗಿದ್ದೇವೆ. Come on, somebody shout and say, I'm justified. ಹೇಳಿ, ನಾನು ನೀತಿವಂತನು ಎಂಬುದಾಗಿ ಹೇಳಿ. I'm justified by the blood of Jesus. ಯೇಸು ಕ್ರಿಸ್ತನ ರಕ್ತದಿಂದ ನಾನು ನೀತಿವಂತನಾಗಿದ್ದೇನೆ ಎಂಬುದಾಗಿ ಹೇಳಿ. I'm a righteous of Jesus Christ. ಯೇಸು ಕ್ರಿಸ್ತನ ನೀತಿಯು ನಾನಾಗಿದ್ದೇನೆ ಎಂಬುದಾಗಿ ಹೇಳಿ. If you read Ephesians chapter 1 verse 7 and 8. Ephesians 1:7-8 ವಚನವನ್ನು ಓದುವುದಾದರೆ, it says like this, in him we have redemption through his blood. ಆತನ ಮೂಲಕವಾಗಿ ತನ್ನ ರಕ್ತದಿಂದ ನಮಗೆ ಅಪರಾಧಗಳ ಪರಿಹಾರವಾಗಿದೆ. We have redeemed by his blood. ಆತನ ರಕ್ತದಿಂದ ನಾವು ಬಿಡುಗಡೆಯನ್ನು ಹೊಂದಿಕೊಂಡಿದ್ದೇವೆ. You are not only justified. ನೀವು ಬರೀ ನೀತಿವಂತರು ಮಾತ್ರವೇ ಆಗಿಲ್ಲ. You are redeemed. ನೀವು ವಿಮೋಚಿಸಲ್ಪಟ್ಟಿದ್ದೀರಿ. And the forgiveness of sin. ನಮ್ಮ ಪಾಪಗಳ ಪರಿಹಾರವು ನಮಗೆ ಸಿಕ್ಕಿದೆ. We are forgiven. ನಾವು ಕ್ಷಮಿಸಲ್ಪಟ್ಟಿದ್ದೇವೆ. We are forgiven. ನಾವು ಕ್ಷಮಿಸಲ್ಪಟ್ಟಿದ್ದೇವೆ. The blood of Jesus forgiven us. ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನು ಕ್ಷಮಿಸಿದೆ. If you read Revelation chapter 12 verse 11. ಪ್ರಕಟಣೆ 12:11 ವಚನವನ್ನು ಓದುವುದಾದರೆ, and they overcame him by the blood of the lamb. ಅವರು ಅವನನ್ನ ಯೇಸು ಕ್ರಿಸ್ತನ ರಕ್ತದಿಂದ ಜಯಿಸಿದರು ಎಂಬುದಾಗಿ ನೋಡಿ. I just quoted few verses. ಕೆಲವು ವಚನಗಳನ್ನ ನಾವು ಇಲ್ಲಿ ಹೇಳಿದೆವು. But if you read every word that I say to you today, ಇವತ್ತು ನಾನು ನಿಮಗೆ ಹೇಳಿದಂತ ಪ್ರತಿಯೊಂದು ವಚನವನ್ನ ನೀವು ಓದುವುದಾದರೆ, it is all showing what the blood of Jesus has done it. ಈಗಾಗಲೇ ಯೇಸು ಕ್ರಿಸ್ತನ ರಕ್ತವು ಏನು ಮಾಡಿದೆ ಎಂಬುದಾಗಿ ಎಲ್ಲ ವಚನಗಳು ಹೇಳುತ್ತವೆ. ಇಟ್ಸ್ ಆಲ್ ಪಾಸ್ಟ್ ಟೆನ್ಸ್. ಇವೆಲ್ಲವೂ ಕೂಡ ಹಿಂದೆ ನಡೆದಂತಹ ಸಂಗತಿಗಳಾಗಿವೆ. We are justified. ನಾವು ನೀತಿವಂತರಾಗಿದ್ದೇವೆ. It is a past tense. ಅದು ಕೂಡ ಹಿಂದೆ ನಡೆದಂತದ್ದು. We are forgiven. ನಾವು ಕ್ಷಮಿಸಲ್ಪಟ್ಟಿದ್ದೇವೆ. We are overcome already. ನಾವು ಈಗಾಗಲೇ ಜಯಶಾಲಿಗಳಾಗಿದ್ದೇವೆ. It is not you are going to be justified. ನೀವು ಮುಂದಕ್ಕೆ ನೀತಿವಂತರಾಗುವುದಿಲ್ಲ. It is not you are going to be forgiven. ನೀವು ಮುಂದಕ್ಕೆ ಕ್ಷಮಿಸಲ್ಪಡುತ್ತೀರಿ ಎಂದಲ್ಲ. It is not you are going to win the battle. ಮುಂದಕ್ಕೆ ನೀವು ಯುದ್ಧವನ್ನು ಜಯಿಸ್ತೀರಿ ಎಂಬುದಾಗಿ ಅಲ್ಲ. Through the blood of Jesus. ಯೇಸು ಕ್ರಿಸ್ತನ ರಕ್ತದ ಮೂಲಕ you are already sanctified. ನೀವು ಈಗಾಗಲೇ ಶುದ್ಧೀಕರಿಸಲ್ಪಟ್ಟಿದ್ದೀರಿ. You are already forgiven. ಈಗಾಗಲೇ ನೀವು ಕ್ಷಮಿಸಲ್ಪಟ್ಟಿದ್ದೀರಿ. You are already justified. ಈಗಾಗಲೇ ನೀತಿವಂತರಾಗಿದ್ದೀರಿ. You are already overcome. ಈಗಾಗಲೇ ನೀವು ಜಯಶಾಲಿಗಳಾಗಿದ್ದೀರಿ. That's what the blood of Jesus has done, friends. ಅದನ್ನೇ ಯೇಸು ಕ್ರಿಸ್ತನ ರಕ್ತವು ಮಾಡಿದೆ ಸ್ನೇಹಿತರೆ. The blood of Jesus helped us to come to the throne of God so boldly. ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನ ದೇವರ ಸನ್ನಿಧಾನಕ್ಕೆ ಧೈರ್ಯವಾಗಿ ಬರುವಂತೆ ಮಾಡಿದೆ. The blood of Jesus speaks behalf of us. ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನ ನಮ್ಮ ಪರವಾಗಿ ಮಾತನಾಡುತ್ತದೆ. The blood of Jesus protects us. ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನ ಕಾಪಾಡುತ್ತದೆ. The blood of Jesus cleansed from all our sin.
ರಕ್ತವು ನಮ್ಮನ್ನ ಎಲ್ಲ ಪಾಪಗಳಿಂದ ಶುದ್ಧೀಕರಿಸುತ್ತದೆ. The blood of Jesus sanctified us. ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನ ಶುದ್ಧೀಕರಿಸಿದೆ. The blood of Jesus justified us. ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನ ನೀತಿವಂತರನ್ನಾಗಿಸಿದೆ. The blood of Jesus redeemed us. ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನ ವಿಮೋಚಿಸಿದೆ. The blood of Jesus forgiven us. ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನ ಕ್ಷಮಿಸಿದೆ. The blood of Jesus helped us to overcome everything. ಯೇಸು ಕ್ರಿಸ್ತನ ರಕ್ತವು ನಾವು ಎಲ್ಲವನ್ನ ಜಯಿಸುವಂತೆ ನಮಗೆ ಸಹಾಯ ಮಾಡಿದೆ. So today you can boldly say. ಇವತ್ತು ನೀವು ಧೈರ್ಯವಾಗಿ ಹೇಳಬಹುದು. There is a blood of Jesus speaking behalf of me. ಯೇಸ್ ಒಂದು ರಕ್ತವಿದೆ ನನ್ನ ಪರವಾಗಿ ಮಾತನಾಡುವಂತಹ ರಕ್ತವೆಂಬುದಾಗಿ. There is a blood of Jesus to protect my family. ನನ್ನ ಕುಟುಂಬವನ್ನು ಕಾಪಾಡುವುದಕ್ಕೆ ಯೇಸು ಕ್ರಿಸ್ತನ ರಕ್ತವಿದೆ ಎಂಬುದಾಗಿ. My sins are washed and cleansed by his blood. ಆತನ ರಕ್ತದಿಂದ ಪಾಪಗಳು ಶುದ್ಧೀಕರಿಸಿ ತೊಳೆಯಲ್ಪಟ್ಟಿವೆ ಎಂಬುದಾಗಿ. I am justified, I am free. ನಾನು ನೀತಿವಂತನಾಗಿದ್ದೇನೆ, ಬಿಡುಗಡೆ ಹೊಂದಿಕೊಂಡಿದ್ದೇನೆ. Oh, I am justified. ನಾನು ನೀತಿವಂತನಾಗಿದ್ದೇನೆ. I have overcome the enemy. ನಾನು ಶತ್ರುವನ್ನ ಜಯಿಸಿದ್ದೇನೆ. I can call God Abba Father. ನಾನು ದೇವರನ್ನ ಅಬ್ಬ ತಂದೆ ಎಂಬುದಾಗಿ ಕರೆಯಬಹುದು. That's the reason Jesus shed his blood, friends. ಅದೇ ಕಾರಣಕ್ಕಾಗಿ ಯೇಸು ತನ್ನ ರಕ್ತವನ್ನ ಸುರಿಸಿದನು ಸ್ನೇಹಿತರೆ. I encourage you meditate on the blood of Jesus. ಯೇಸು ಕ್ರಿಸ್ತನ ರಕ್ತವನ್ನ ಕುರಿತು ಧ್ಯಾನಿಸಬೇಕೆಂದು ನಿಮ್ಮೆಲ್ಲರನ್ನ ಉತ್ತೇಜನ ಪಡಿಸುತ್ತೇನೆ. We are on this earth to enjoy what the blood of Jesus done on the cross of Calvary. ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನ ರಕ್ತವು ಏನನ್ನು ಮಾಡಿ ಮುಗಿಸಿತೋ ಅದನ್ನು ನಾವು ಆನಂದಿಸಲು ಈ ಲೋಕದಲ್ಲಿ ಇದ್ದೇವೆ. Yes, if we miss something on this earth, we missed forever. ನಾವು ಈ ಲೋಕದಲ್ಲಿ ಏನನ್ನಾದರೂ ಕಳ್ಕೊಂಡ್ರೆ ಅದನ್ನು ಶಾಶ್ವತವಾಗಿ ಕಳ್ಕೊಂಡವರಾಗಿರುತ್ತೇವೆ. So we'll enjoy the benefits of shedding Jesus blood on the cross. ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನ ರಕ್ತವನ್ನು ಸುರಿಸಿದ ಆ ಒಂದು ಆ ಕಾರ್ಯವನ್ನ ನಾವೆಲ್ಲರೂ ಕೂಡ ಈ ಲೋಕದಲ್ಲಿ ಆನಂದಿಸೋಣ. Come, let's pray. ಬನ್ನಿ ಪ್ರಾರ್ಥಿಸೋಣ. Father, we thank you. ತಂದೆಯೇ ನಿಮಗೆ ಸ್ತೋತ್ರ ಮಾಡುತ್ತೇವೆ. Thank you for reminding us about your blood. ನಿನ್ನ ರಕ್ತವನ್ನ ಕುರಿತು ನಮಗೆ ಜ್ಞಾಪಕಪಡಿಸಿದ್ದಕ್ಕಾಗಿ ನಿಮಗೆ ವಂದನೆ. Thank you for reminding what your blood has done for us. ನಮಗಾಗಿ ನಿನ್ನ ರಕ್ತವು ಏನನ್ನು ಮಾಡಿದೆಯೋ ಅದನ್ನು ನಮಗೆ ಜ್ಞಾಪಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. We glorify your name. ನಿನ್ನ ನಾಮವನ್ನ ಮಹಿಮೆ ಪಡಿಸುತ್ತೇವೆ. We bless your name. ನಿನ್ನ ನಾಮವನ್ನ ಕೊಂಡಾಡುತ್ತೇವೆ. Father, we thank you. ತಂದೆಯೇ ನಿಮಗೆ ಸ್ತೋತ್ರ ಮಾಡುತ್ತೇವೆ. We thank you, Lord. ನಿಮಗೆ ವಂದನೆ ಸಲ್ಲಿಸುತ್ತೇವೆ. Thank you for what you are doing. ನೀವು ಇದನ್ನು ಏನನ್ನು ಮಾಡುತ್ತಿದ್ದೀರೋ ಅದಕ್ಕಾಗಿ ಸ್ತೋತ್ರ. Thank you for blessing your people. ನಿನ್ನ ಜನರನ್ನು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ. I give all glory to you. ನಿಮಗೆ ಎಲ್ಲ ಮಹಿಮೆ ಸಲ್ಲಿಸುತ್ತೇನೆ. In Jesus' name. ಯೇಸುವಿನ ನಾಮದಲ್ಲಿ. Amen. Amen. The Lord listened our prayer. ಕರ್ತನು ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಾನೆ. And enjoy the benefits from the blood of Jesus. ಯೇಸು ಕ್ರಿಸ್ತನ ರಕ್ತದಿಂದ ಇರುವಂತಹ ಒಂದು ಉಪಯೋಗಗಳನ್ನ ಆನಂದಿಸಿ. God has blessed you already. ದೇವರಿಗಾಗಲೇ ನಿಮ್ಮೆಲ್ಲರನ್ನ ಆಶೀರ್ವದಿಸಿದ್ದಾನೆ. I'll see you all next week at the same time, the same channel. ಇದೇ ಚಾನೆಲ್ನಲ್ಲಿ ಮುಂದಿನ ವಾರ ಇದೇ ಸಮಯಕ್ಕೆ ನಿಮ್ಮೆಲ್ಲರನ್ನ ನೋಡುತ್ತೇನೆ. May God's grace always be with you. ದೇವರ ಕೃಪೆಯು ಯಾವಾಗಲೂ ನಿಮ್ಮೆಲ್ಲರ ಸಂಗಡ ಇರಲಿ. God bless you. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಕ್ರಿಸ್ತನಲ್ಲಿ ಪ್ರಿಯರಾದ ಸಹೋದರ ಸಹೋದರಿಯರೇ, ನೀವು ಕೇಳಿದಂಥ ಈ ಸಂದೇಶವು ನಿಮಗೆ ನಿಜವಾಗಲೂ ಆಶೀರ್ವಾದವಾಗಿರುತ್ತದೆ ಎಂಬುದಾಗಿ ನಾವು ನಂಬುತ್ತೇವೆ. ಕರ್ತನು ಈ ಸೇವೆಯನ್ನು ಪ್ರಿಯ ಸೇವಕರಾದಂಥ ಇವಾಂಜಲಿಸ್ಟ್ ಡ್ಯಾನಿಯಲ್ ಡೇವಿಡ್ ಅವರನ್ನು ಲೋಕದ ಎಲ್ಲೆಡೆ ಬಲವಾಗಿ ಲಕ್ಷಾಂತರ ಜನರಿಗೆ ಆಶೀರ್ವಾದವಾಗಿರುವಂತೆ ಉಪಯೋಗಿಸುತ್ತಿದ್ದಾನೆ. ನೀವು ಕೂಡ ಈ ಸೇವೆಯಲ್ಲಿ ಭಾಗಿಗಳಾಗಬೇಕಾದರೆ ನಿಮ್ಮ ಉದಾರತ್ವದ ಕಾಣಿಕೆಗಳ ಮುಖಾಂತರವಾಗಿ ನಮ್ಮ ಸೇವೆಯನ್ನು ಆಧರಿಸಬಹುದು. ನೀವು ನಿಮ್ಮ ಕಾಣಿಕೆಗಳನ್ನು ಆನ್ಲೈನ್ ಮುಖಾಂತರವಾಗಿ ಕಳುಹಿಸಬೇಕಾದರೆ ತೆರೆಯಲ್ಲಿ ಕಾಣುವಂಥ ಅಕೌಂಟ್ ನಂಬರ್ಗೆ ನೀವು ಟ್ರಾನ್ಸ್ಫರ್ ಮಾಡಬಹುದು. ಹಾಗೂ ಚೆಕ್ಕನ್ನು ಕಳುಹಿಸಬೇಕಾದರೆ ಜೀಸಸ್ ಹೀಲ್ಸ್ ಮಿಷನ್ ಎಂಬ ಹೆಸರಿಗೆ ನಿಮ್ಮ ಚೆಕ್ಗಳು ಅಥವಾ ಡಿಡಿಗಳನ್ನು ಕಳುಹಿಸಬಹುದು. ಫಾರ್ ಮೋರ್ ಅಪ್ಡೇಟ್ಸ್ ಆನ್ ದ ಮಿನಿಸ್ಟ್ರಿ ಆಫ್ ಜೀಸಸ್ ಹೀಲ್ಸ್ ಮಿಷನ್, ಫಾಲೋ ಅಸ್ ಆನ್ ಎವಾಂಜಲಿಸ್ಟ್ ಡ್ಯಾನಿಯಲ್ ಡೇವಿಡ್ ಯೂಟ್ಯೂಬ್, ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್.